ಗುಳ್ಳಾಡಿ ಮಾತ್ರ ಮಾವಿನಕಟ್ಟೆ ಮಾತ್ರ ಅಲ್ಲ, ಕೊಡ್ಲಾಡಿ, ಬಸೂರು, ಅರೆಶಿರೂರು, ಬೇರೆ ಬೇರೆ ಕಡೆಯಲ್ಲಿ ಮಾಡಿದಂತ ಒಂದು ಸಂತೋಷ ನನಗಿದೆ. ಈ ಪರಿಸರದ ಜನ ಅದೆಷ್ಟೋ ಮಂದಿ ಮಾವಿನಕಟ್ಟೆ ಹೈಸ್ಕೂಲ್ನಿಂದ ವಿದ್ಯಾರ್ಜನೆಯನ್ನು ಮಾಡಿ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ ಎನ್ನುವಂತ ಒಂದು ಸಂತೋಷವೂ ಇದೆ. ಬಂಧುಗಳೇ, ಗುಳ್ವಾಡಿ ಈಗಾಗಲೇ ನಾನು ಹೇಳಿದೆ, ಗುಳ್ವಾಡಿ ಸಣ್ಣಕ್ಕಿ ಬಹಳ ಶ್ರೇಷ್ಠವಾದದ್ದು. ನಾನಿವತ್ತು ಸಂತೆಯಲ್ಲಿ ನಾವು ಉದ್ಘಾಟನೆ ಮಾಡುವಾಗ ನಿಮ್ಗೆ ಒಂದು ಹೇಳ್ತೇನೆ, ಎಲ್ಲ ಊರಿನಲ್ಲಿ ಒಳ್ಳೊಳ್ಳೆ ವ್ಯವಸ್ಥೆ ಇದೆ. ನೀವೊಂದು ಹೊಸ ಮನೆಯ ಕಾಯಕ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಗುಳ್ವಾಡಿಯಲ್ಲಿ ಈಗ ಕುಂದಾಪುರದಲ್ಲಿ ಕಂಡಿಕೆ ಮೀನು ಬಹಳ ಫೇಮಸ್, ನೂಜಾಡಿಯಲ್ಲಿ ತಾಳೆ ಬೆಲ್ಲ ಫೇಮಸ್, ಬೇರೆ ಬೇರೆ ಗ್ರಾಮದಲ್ಲಿ ಬೇರೆ ಬೇರೆ ವ್ಯವಸ್ಥೆಯ ಹೆಸರಿದೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಕುಂದಾಪುರ ತಾಲೂಕಿನವರು ಶೌರ್ಯ ಮತ್ತು ಸ್ವಾಭಿಮಾನಕ್ಕೆ ಹೆಸರಾದವರು. ನಾವು ಶೌರ್ಯ ಮತ್ತು ಸ್ವಾಭಿಮಾನ, ನಾವು ಎಲ್ಲವಾದರೂ ನಮ್ಮದೇ ಆದಂತಹ ಚಾಪ ಮುಡಿಸುವಂತಹ ಕೆಪಾಸಿಟಿ ಇರೋರು ಬರೀ ಕುಂದಾಪುರ ತಾಲೂಕು. ನಮ್ಮ ವ್ಯಕ್ತಿತ್ವ ಹೈದರಾಬಾದ್ ಇರಲಿ, ಯು ಎಸ್ ಇರಲಿ, ಬಾಂಬೆ ಇರಲಿ, ಹುಬ್ಳಿ ಇರಲಿ, ಎಲ್ಲೇ ಹೋಗಲಿ ನಮ್ಮದೇ ಆದಂತ ನಮಗೆ ದೇವರು ಏನು ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಕೈ ಕೊಟ್ಟಿದ್ದಾರೆ. ವರ್ಷಕ್ಕೆ ಎಷ್ಟೋ ಲಕ್ಷ ಜನ ಗ್ರ್ಯಾಜುಯೇಟ್ ಆಗಿ ಹೊರಗೆ ಬರ್ತಾರೆ, ಅವರಿಗೆ ಉದ್ಯೋಗಾವಕಾಶ ಮಾಡಿಸ್ಕೊಡೋದು ಕಷ್ಟ, ಉದ್ಯೋಗ ಸಿಗೋದು ಕಷ್ಟ. ಆದರೆ ನಮ್ಮ ತಾಲೂಕಿನ ಜನ ಹೆದರುವುದೆಲ್ಲ, ದೇವರು ಕೈ ಕೊಟ್ಟಿದ್ದಾನೆ, ಎಲ್ಲಿ ಹೋಗಿ ಸಂಸ್ಥೆ ಇದು ಮಾಡಿದರೆ ಒಳ್ಳೆ ಸಾಂಬಾರೋ ಇಡ್ಲಿಯೋ ಏನೇನೋ ಆಗಿಬಿಡುತ್ತೆ, ಉದ್ಯೋಗ ಬೇಕರಿಯೋ ಮಾಡಿಕೊಂಡು ಜೀವನ ಸಾಗಿಸುವಂತಹ ಸಾಮರ್ಥ್ಯ ಇರುವಂತಹ ಈ ಕುಂದಾಪುರ ಜನರ ಬಗ್ಗೆ, ಅದು ವಿಶೇಷವಾಗಿ ಈ ಮಲೆನಾಡಿನ ಜನರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದೇನೆ. ಬಂಧುಗಳೇ, ಗುಳ್ವಾಡಿ ಸಣ್ಣಕ್ಕಿ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ ಒಂದು ನ್ಯೂನ್ಯತೆ ನೋಡಿದ್ದೇನೆ, ಕೋಳಿ ಸಿಗುತ್ತೆ, ಏನೋ ಮಟನ್ ಸರಿಯಾಗಿ ಸಿಗುವುದಿಲ್ಲ. ಎಲ್ಲ ಮಟನ್ ನಾರಿದೆ. ಯಾಕೆ ಗುಳ್ಳಾಡಿಯವರು ಡೈರೆಕ್ಟ್ ಬನ್ನೂರಿಂದ ಕುರಿ ತಂದು ಇಲ್ಲಿ ವಾರದಲ್ಲಿ ಎರಡು ದಿವಸ ಮೊನ್ನೆ ಮಠನ್ ಮಾಡಿದ್ರೆ ಗುಳ್ಳಾಡಿ ಮಠನ್ ಅನ್ನುವಂತ ಹೆಸರು ಬರುತ್ತೆ, ಅವರು ಎಲ್ಲ ಜನ ನಿಮ್ಮನ್ನು ಆಶಿಸುತ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿರುವ ಜ್ಯೋತಿಯವರೇ, ಗುಳ್ಳಾಡಿಯ ಪರಿಸರದ ಜನವೂ ಅಷ್ಟೇ ಶ್ರೇಷ್ಠರಾದವರು, ಪರಿಮಳಯುಕ್ತರಾದವರು. ಈಗಾಗಲೇ ಅವರು ಹೇಳಿದ್ರು, ಮಲೆನಾಡು ಪ್ರದೇಶದ ಒಂದು 8 ಗ್ರಾಮಗಳಿಂದ ಕುಂದಾಪುರ ಸಂತೆಗೆ ಹೋಗಬೇಕಾದ್ರೆ ಗುಳ್ವಾಡಿ ಮಾರ್ಗವನ್ನೇ ಅನುಸರಿಸುತ್ತಿದ್ರು. ಗಾಡಿಯಲ್ಲಿ ಗುಳ್ವಾಡಿವರೆಗೆ ಬಂದು ಅಲ್ಲಿಂದ ದೋಣಿ ದಾಟಿ ಅಲ್ಲಿಂದ ಕುಂದಾಪುರಕ್ಕೆ ಹೋಗಿ ಸಂತೆ ಮುಗಿಸಿ ವಾಪಸ್ ಜನ ಬರ್ತಾ ಇರುವಂತೂ ಬಹಳ ವರ್ಷದ ಐತಿಹಾಸಿಕ ವ್ಯವಸ್ಥೆ. ಅಂತ ಒಂದು ಸುಪ್ರಸಿದ್ಧವಾದಂತಹ ಗುಳ್ವಾಡಿ ಈಗ ರಸ್ತೆಯ ಬಹಳಷ್ಟು ರಸ್ತೆಗಳಾಗಿದ್ದರಿಂದ ಜನರ ಚಲನವಲನಗಳು ಇಲ್ಲಿ ಕಡಿಮೆ ಆದ್ದರಿಂದ ಪರಿವರ್ತನೆಯೇ ಜಗದ ನಿಯಮ. ಪರಿವರ್ತನೆ ಆಗ್ತಾ ಇರ್ತದೆ, ಬದಲಾವಣೆ ಬದಲಾವಣೆ ಬದಲಾವಣೆ. ಆ ನಿಟ್ಟಿನಲ್ಲಿ ಬಹಳ ಜನ ಸೇತುವೆಗಳಲ್ಲಾಗಿ ಬಹಳ ಜನ ಬೇರೆ ಬೇರೆ ಊರಿಗೆ ಹೋಗುವಂತವರು, ಗುಳ್ವಾಡಿ ಒಂದು ಸ್ಥಿಮಿತವಾದಂತಹ ಒಂದು ಊರಾಗಿ ಪರಿಗಣಿಸಲ್ಪಟ್ಟಿದೆ. ಬಂಧುಗಳೇ, ಗುಳ್ವಾಡಿಗೂ ನನಗೂ ಸಂಬಂಧ. ನನ್ನ ಅಜ್ಜ ಸೌಕೂರು ರಾಮಲಕ್ಷ್ಮಣ ಶೆಟ್ಟರು ಸೌಕೂರ್ನವರು. ಸೌಕೂರು ಅಂದರೆ ಗುಳ್ವಾಡಿ ಗ್ರಾಮವೇ. ನನ್ನ ತಂದೆಯ ಅಜ್ಜ ಸೌಕೂರು ಮಂಜಳಿ ಶೇರಿಗಾರರು, ಈ ಸೌಕೂರು ಶೇರಿಗಾರರ ಮನೆಯವರೇ. ನಮಗೆ ಗುಳ್ವಾಡಿಗೂ ಬಹಳಷ್ಟು ಇತಿಹಾಸ ಪ್ರಸಿದ್ಧವಾದ ಸಂಬಂಧ ಇದೆ. ಹಾಗೆ ಗುಳ್ವಾಡಿ ಜನರ ಬಗ್ಗೆ ನನಗೆ ಕಾಳಜಿ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ನಾನು ಕೊಲ್ಲೂರು ದೇವಸ್ಥಾನದ ಆಡಳಿತ ಭಂಡಾರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಥಾಮ್ಸನ್ ಟೈರ್ಸ್ ಗುಳ್ವಾಡಿ, ಇವರಿಗೆ ಸುರೇಂದ್ರ ಶೆಟ್ಟಿ ಸೌಕೂರು, ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ, ಕೇಳ್ಕೊಳ್ತಿದ್ದೇವೆ. ವಿವೇಕಾನಂದ ಭಂಡಾರಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಹಾಗೂ ಅರಕ್ಷಕ ತಾಲೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಸಾರ್ವಜನಿಕರಿಗೂ ಗ್ರಾಮ ಪಂಚಾಯತ್ ಗುಳ್ವಾಡಿ ಪರವಾಗಿ